ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಒಂದು ಸರ್ಕಾರಿ ಕೆಲಸ ತಗೋಬೇಕು ಅಂದರೆ ಕನಿಷ್ಠ SSLC ಓದಿರಬೇಕು, ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಆಗೋಕೆ SDA ಆಗೋದಕ್ಕೆ PUC ಪಾಸ್ ಆಗಿರಬೇಕು, ಹಾಗೆ FDA, KAS, IAS ಸೇರಿದ ಹಾಗೆ ಸರ್ಕಾರದ ಸಾಕಷ್ಟು ಹಿರಿಯ ಹುದ್ದೆಗಳನ್ನು ಪಡೆಯೋದಕ್ಕೆ ಪದವಿ ಶಿಕ್ಷಣ ಕಡ್ಡಾಯ. ಆದರೆ ಇವರೆಲ್ಲರನ್ನೂ ಸೇರಿಸಿ ನಮ್ಮನ್ನು ಆಳುವ ರಾಜಕೀಯ ನಾಯಕರಿಗೆ ವಿದ್ಯಾರ್ಹತೆಯ ನಿಯಮಗಳಿಲ್ಲ. ನನ್ನಲ್ಲಿ ಡಿಗ್ರಿ ಪಡೆದವರು ಒಳ್ಳೆಯವರು, 5ನೇ ಕ್ಲಾಸ್ ಓದಿದವರು ಕೆಟ್ಟವರು, ಕಡಿಮೆ ಓದಿದವ್ರಿಗೆ ಬುದ್ಧಿ ಕಡಿಮೆ, ಹೆಚ್ಚು ಓದಿದವ್ರಿಗೆ ಬುದ್ಧಿ ಹೆಚ್ಚು ಅಂತ ಹೇಳ್ತಾ ಇಲ್ಲ. ಮನೆಯಲ್ಲಿ ಮಕ್ಕಳಿಗೆ ಪೋಷಕರು ಬಯ್ಯೋವಾಗ ಓದದೇ ಇದ್ರೆ ಹಾಳಾಗಿ ಹೋಗ್ತೀಯಾ ಅಂತ ಬಯ್ಯೋದುಂಟು. ಅಂತಹ ಪೋಷಕರು ನಮ್ಮ ರಾಜಕೀಯ ನಾಯಕರ ಬಗ್ಗೆ ತಿಳ್ಕೊಂಡ್ರೆ ಮಕ್ಕಳಿಗೆ ಇಂಥ ಬೈಗುಳಗಳನ್ನು ಕೇಳಿಸ್ಕೊಳ್ಳೋದು ನಿಲ್ಲಬಹುದು. ಯಾರ್ಯಾರ ಹಣೆಯಲ್ಲಿ ಏನೇನಾಗಬೇಕು ಅಂತ ಬರೆದಿದ್ಯೋ ನಮಗೆ ನಿಮಗೆ ಗೊತ್ತಾ? ಸೊ ನಾವೀಗ ಕರ್ನಾಟಕ ವಿಧಾನಸಭೆಗೆ 2023 ಆರಿಸಿ ಬಂದಿರೋ ಶಾಸಕರಲ್ಲಿ ಅತಿ ಹೆಚ್ಚು ಓದಿರೋದು ಯಾರು ಹಾಗೂ ಅತಿ ಕಡಿಮೆ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿರೋರು ಯಾರು ಅನ್ನೋ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಈ ಬಾರಿ ವಿಧಾನಸಭೆಗೆ ಆಯ್ಕೆಯಾದ ಜನಪ್ರತಿನಿಧಿಗಳ ಪೈಕಿ ಡಾಕ್ಟರ್ಸ್ ಹಾಗೂ ಡಾಕ್ಟರೇಟ್ ಪಡ್ಕೊಂಡಿದ್ದವರು ಇದ್ದಾರೆ. ಸ್ನಾತಕೋತ್ತರ ಪದವಿ, ಪದವಿ, ವೃತ್ತಿಪರ ಪದವಿಗಳನ್ನು ಪೂರ್ಣಗೊಳಿಸಿರುವವರು ಇದ್ದಾರೆ. ಹಾಗೆಯೇ ಡಿಪ್ಲೊಮೋ, ITI, PUC, SSLC ಮಾಡಿರೋರು ಇದ್ದಾರೆ. SSLC ಫೇಲ್ ಹಾಗೂ ಕನಿಷ್ಠ ವಿದ್ಯಾಭ್ಯಾಸವನ್ನು ಪಡೆದಿರೋರು ಕೂಡ ಇದ್ದಾರೆ. ಇಲ್ಲಿ ಮೊದಲಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿದ್ಯಾರ್ಹತೆ ಏನು ಅನ್ನೋದನ್ನು ನೋಡಿದ್ರೆ, ಸಿದ್ದರಾಮಯ್ಯನವರು LLB ಮುಗಿಸಿದ್ದಾರೆ. ಇನ್ನು DCM DK ಶಿವಕುಮಾರ್ ಅವರು ತಮ್ಮ ಅಫಿಡವಿಟ್ನಲ್ಲಿ ಹೇಳ್ಕೊಂಡಿರೋ ಹಾಗೆ ಡಿಗ್ರಿ ಇನ್ಕಂಪ್ಲೀಟ್ ಅಂತೆ, ಹಾಗೂ ಡಿಸ್ಟೆನ್ಸ್ ಎಜುಕೇಷನ್ ಮೂಲಕ ಪೊಲಿಟಿಕಲ್ ಸೈನ್ಸ್ನಲ್ಲಿ MA ಪದವಿಯನ್ನು ಪಡ್ಕೊಂಡಿದ್ದಾರಂತೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದಾರೆ. BJPಯ ಶಾಸಕ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ. ಹಾಗೆಯೇ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ BSc ಪದವೀಧರರಾದರೆ, BJPಯ ಶಾಸಕ ವಿಜಯೇಂದ್ರ LLB ಮಾಡ್ಕೊಂಡಿದ್ದಾರೆ, ಅರವಿಂದ್ ಬೆಲ್ಲರ್ ಇಂಜಿನಿಯರ್ ಆಗಿದ್ರೆ, ಬಸನಗೌಡ ಯತ್ನಾಳ್ BCOM ಪದವಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಕೊರಟಗೆರೆಯ ಶಾಸಕ DG ಪರಮೇಶ್ವರ್ ಆಸ್ಟ್ರೇಲಿಯಾದ ಅಡಿಲೇಡ್ ವಿಶ್ವವಿದ್ಯಾಲಯದ YT ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ PhD ಪದವಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಸೇಡಂನ ಶಾಸಕ ಹಾಗೂ ಹಾಲಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ರುದ್ರಪ್ಪ ಪಾಟೀಲ್ MD ಪದವೀಧರರಾಗಿದ್ದಾರೆ. ಇನ್ನು ಚಿಂತಾಮಣಿಯ ಶಾಸಕ ಹಾಗೂ ಸಚಿವ ಡಾಕ್ಟರ್ MC ಸುಧಾಕರ್ ಡೆಂಟಲ್ ಸರ್ಜನ್ ಆಗಿದ್ರೆ, ಜೇವರ್ಗಿಯ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ MBBS ಮುಗಿಸಿದ್ದಾರೆ. ಇನ್ನು ಮಡಿಕೇರಿಯ ಶಾಸಕ ಮಂತರ್ಗೌಡ ಕೂಡ MBBS ಹಾಗೂ MD ಮಾಡ್ಕೊಂಡಿದ್ದಾರೆ. ಹಾಗೆ ಮಲ್ಲೇಶ್ವರಂನ BJP ಶಾಸಕ ಮಾಜಿ DCM ಡಾಕ್ಟರ್ ಅಶ್ವಥ್ ನಾರಾಯಣ್ MBBS ಪದವೀಧರರಾಗಿದ್ದಾರೆ. ಇನ್ನು ರಾಯಚೂರಿನ BJP ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಜನರಲ್ ಮೆಡಿಸಿನ್ ನಲ್ಲಿ MD ಮಾಡಿದ್ರೆ, ಚಿಂಚೋಳಿ ಶಾಸಕ ಅವಿನಾಶ್ ಜಾಧವ್ MBBS ಪದವಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಬೀದರ್ ದಕ್ಷಿಣದಿಂದ ಆರಿಸಿ ಬಂದಿರುವ BJP ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಳದಾಳೆ ಹೋಮಿಯೋಪತಿ ಡಾಕ್ಟರ್ ಆಗಿದ್ದಾರೆ. ಇನ್ನು ಶಿರಹಟ್ಟಿಯ ಶಾಸಕ ಡಾಕ್ಟರ್ ಚಂದ್ರುಲಮಾಣಿ MBBS ಪದವೀಧರರಾಗಿದ್ದು ಈ ಹಿಂದೆ ಆರೋಗ್ಯ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಕುಣಿಗಲ್ನ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ಕೂಡ MBBS ಹಾಗೂ MD ಪೂರ್ಣಗೊಳಿಸಿದ್ದಾರೆ. ಹಾಗೆ JDS ನ KRPET ಶಾಸಕ HT ಮಂಜು ಬ್ಯಾಚುಲರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಹಾಸನ ಶಾಸಕ ಸ್ವರೂಪ್ ಪ್ರಕಾಶ್ ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ. ಇನ್ನು ಈ ಬಾರಿ PUC ಓದಿರುವಂತಹ ಸಾಕಷ್ಟು ಶಾಸಕರು ವಿಧಾನಸಭೆಗೆ ಆರಿಸಿ ಬಂದಿದ್ದಾರೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್, ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಟ್, ಬೀದರ್ ಶಾಸಕ ರಹೀಂ ಖಾನ್, ಚಿಕ್ಕಮಗಳೂರು ಶಾಸಕ HD ತಮ್ಮಯ್ಯ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಶಾಮನೂರು ಶಿವಶಂಕರಪ್ಪ, ಧಾರವಾಡ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ, ಗುಲ್ಬರ್ಗಾ ಉತ್ತರ ಶಾಸಕಿ ಖನಿಜ ಪಾತಿಮಾ, ಹೆಬ್ಬಾಳದ ಶಾಸಕ ಹಾಗೂ ಸಚಿವ ಭೈರತಿ ಸುರೇಶ್, ಹೊಸದುರ್ಗ ಶಾಸಕ ಗೋವಿಂದಪ್ಪ, ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ, ಹುನಗುಂದದ ಶಾಸಕ ವಿಜಯಾನಂದ ಕಾಶಪ್ಪನವರ್, ಇಂಡಿ ಶಾಸಕ ಯಶವಂತ ರಾಯ್ಗೌಡ, ಕೊಪ್ಪಳದ ಶಾಸಕ KRಾಘವೇಂದ್ರ ಹಿಟ್ನಾಳ್, ಮಂಡ್ಯ ಶಾಸಕ PRವಿಕುಮಾರ್, ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್, ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ, ಯಮಕನ ಮರಡಿ ಶಾಸಕ ಸತೀಶ್ ಜಾರಕಿಹೊಳಿ ದ್ವಿತೀಯ PUCಯನ್ನು ಮುಗಿಸಿದ್ದಾರೆ. ಇನ್ನು ಸಚಿವ ಚಿತ್ತಾಪುರ ಶಾಸಕ ಪ್ರಿಯಾಂಕ್ ಖರ್ಗೆ SSLC ಪೂರ್ಣಗೊಳಿಸಿ ಆನಂತರ ಕಂಪ್ಯೂಟರ್ ಆರ್ಟ್ಸ್ ಅಂಡ್ ಅನಿಮೇಷನ್ ನಲ್ಲಿ ಸರ್ಟಿಫಿಕೇಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಬಾಗೇಪಲ್ಲಿಯ ಶಾಸಕ ಸುಬ್ಬಾರೆಡ್ಡಿ TCH ಅನ್ನು ಮುಗಿಸಿದ್ದಾರೆ. ಇನ್ನು ವಿಜಯನಗರ ಶಾಸಕ HR ಗವಿಯಪ್ಪ, ಮಾಯಕೊಂಡ ಶಾಸಕ KS ಬಸವಂತಪ್ಪ ಫಸ್ಟ್ PUC ವರೆಗೂ ಓದಿದ್ದಾರೆ. ಮಾನ್ವಿಯ ಶಾಸಕ ಹಂಪಯ್ಯ ನಾಯಕ್, ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ್,
ಮದ್ದೂರು ಶಾಸಕ ಕೆಎಂ ಉದಯ್, ಕೋಲಾರ ಶಾಸಕ ಕೊತ್ತೂರು ಮಂಜು, ಎಚ್ ಡಿ ಕೋಟೆ ಶಾಸಕ ಅನಿಲ್ ಕುಮಾರ್ ಚಿಕ್ಕಮಾಧು, ಭದ್ರಾವತಿ ಶಾಸಕ ಸಂಗಮೇಶ್ ಹತ್ತನೇ ತರಗತಿಯನ್ನ ಪಾಸ್ ಮಾಡಿದ್ದಾರೆ. ಇನ್ನು ಸಿರುಗುಪ್ಪ ಶಾಸಕ ಬಿಎಂ ನಾಗರಾಜ್ ಹತ್ತನೇ ತರಗತಿಯಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಹಾಗೇನೆ ಮಾಲೂರು ಕ್ಷೇತ್ರದ ಶಾಸಕ ಕೆ ವೈ ನಂಜೇಗೌಡ ಒಂಬತ್ತನೇ ತರಗತಿಯನ್ನ ಪಾಸ್ ಮಾಡಿದ್ದಾರೆ. ಬಾಗಲಕೋಟೆ ಶಾಸಕ ಎಚ್ ವೈ ಮೇಟಿ, ಭಟ್ಕಳ ಶಾಸಕ ಮಂಕಾಳ್ ಸುಬ್ಬ ವೈದ್ಯ ಎಂಟನೇ ತರಗತಿಯವರೆಗೂ ಓದಿದ್ದಾರೆ. ಇನ್ನು ಸಿರಸಿಯಲ್ಲಿ ಈ ಬಾರಿ ಮಾಜಿ ಶಿಕ್ಷಣ ಸಚಿವ ಹಾಗೂ ಸ್ಪೀಕರ್ ಆಗಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಸೋಲಿಸಿರುವಂತಹ ಭೀಮಣ್ಣ ನಾಯಕ್ ಏಳನೇ ತರಗತಿಯವರೆಗೂ ವ್ಯಾಸಂಗವನ್ನ ಮಾಡಿದ್ದಾರೆ. ಇನ್ನು ಈ ಲಿಸ್ಟ್ ನಲ್ಲಿ ಬಿಜೆಪಿಯ ಶಾಸಕರು ಯಾರು ಅನ್ನೋದನ್ನ ನೋಡಿದ್ರೆ ಔರಾದ್ನ ಶಾಸಕ ಪ್ರಭು ಚೌಹಾನ್, ಗೋಕಾಕ್ನ ಶಾಸಕ ರಮೇಶ್ ಜಾರಕಿಹೊಳಿ, ಗುಲ್ಬರ್ಗಾ ಗ್ರಾಮೀಣ ಶಾಸಕ ಬಸವರಾಜ್ ಮಟ್ಟಿಮೋಡ್, ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ, ಕೆಆರ್ ಪುರಂನ ಶಾಸಕ ಭೈರತಿ ಬಸವರಾಜ್, ಕುಮಟಾದ ಶಾಸಕ ದಿನಕರ್ ಶೆಟ್ಟಿ, ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಮಹದೇವಪುರದ ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿ ದ್ವಿತೀಯ ಪಿಯುಸಿಯನ್ನು ಪೂರ್ಣಗೊಳಿಸಿದ್ದಾರೆ. ಹಾಗೆ ಅರಬಾವಿ ಕ್ಷೇತ್ರದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮೊದಲ ಪಿಯುಸಿ ವರೆಗೂ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಇನ್ನು ಯಲ್ಲಾಪುರದ ಶಾಸಕ ಅರಬೈಲ್ ಶಿವರಾಮ್ ಹೆಬ್ಬಾರ್, ತೇರದಾಳ ಶಾಸಕ ಸಿದ್ದು ಸವದಿ, ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ, ಸಕಲೇಶ್ಪುರದ ಶಾಸಕ ಸಿಮೆಂಟ್ ಮಂಜು, ರಾಯಭಾಗದ ಶಾಸಕ ದುರ್ಯೋಧನ ಹೈವೋಳೆ, ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ನಾಯ್ಡು, ನಿಪ್ಪಾಣಿ ಕ್ಷೇತ್ರದ ಶಾಸಕಿ ಶಶಿಕಲಾ ಜೊಲ್ಲೆ, ನರಗುಂದ ಶಾಸಕ ಸಿಸಿ ಪಾಟೀಲ್, ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್, ಹುಬ್ಬಳ್ಳಿ ಧಾರವಾಡ ಕೇಂದ್ರ ಶಾಸಕ ಮಹೇಶ್ ತೆಂಗಿನಕಾಯಿ, ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು, ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ, ಬೆಂಗಳೂರು ದಕ್ಷಿಣ ಶಾಸಕ ಎಂ ಕೃಷ್ಣಪ್ಪ ಹತ್ತನೇ ತರಗತಿವರೆಗೂ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಇನ್ನು ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಒಂಬತ್ತನೇ ತರಗತಿಯವರೆಗೂ ಓದಿದರೆ ಲಿಂಗಸಗೂರಿನ ಶಾಸಕ ಮಾನಪ್ಪ ಡಿ ವಜ್ಜಲ್ ಆರನೇ ತರಗತಿವರೆಗೂ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಇನ್ನು ಜೆ ಡಿ ಎಸ್ ಶಾಸಕರ ಪೈಕಿ ದೇವದುರ್ಗ ಶಾಸಕಿ ಕರಮ್ಮಾಜಿ ನಾಯಕ್, ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ದ್ವಿತೀಯ ಪಿಯುಸಿಯನ್ನು ಮುಗಿಸಿದ್ದಾರೆ. ಹನ್ನೂರು ಶಾಸಕ ಮಂಜುನಾಥ್ ಹತ್ತನೇ ತರಗತಿಯನ್ನು ಮುಗಿಸಿದ್ದಾರೆ. ಹಾಗೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಶಾರದಾ ಪುರಿಯ ನಾಯಕ್ ಪ್ರಥಮ ಪಿಯುಸಿಯನ್ನು ಮುಗಿಸಿದರೆ ಹೊಳೆ ನರಸೀಪುರ ಶಾಸಕ ಎಚ್ ಡಿ ರೇವಣ್ಣ, ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ಹತ್ತನೇ ತರಗತಿಯವರೆಗೂ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದಾರೆ. ಇನ್ನು ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡರು ಎಂಟನೇ ತರಗತಿಯವರೆಗೂ ಓದಿದರೆ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ರವಿಕುಮಾರ್ ಏಳನೇ ತರಗತಿವರೆಗೂ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಇನ್ನು ಹರಪನಹಳ್ಳಿಯ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಪಿಯುಸಿವರೆಗೂ ಓದ್ಕೊಂಡಿದ್ದಾರೆ. ಇವರೆಲ್ಲರ ಜೊತೆಗೆ ಇನ್ನು ಸಾಕಷ್ಟು ಪದವೀಧರರು ಹಾಗೂ ವೃತ್ತಿಪರ ಶಿಕ್ಷಣವನ್ನು ಪಡ್ಕೊಂಡಿರೋರು ಈ ಬಾರಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ಇಲ್ಲಿ ರಾಜಕೀಯ ನಾಯಕರಿಗೆ ವಿದ್ಯಾಭ್ಯಾಸ ಅನ್ನೋದು ಚುನಾವಣೆಯಲ್ಲಿ ಮುಖ್ಯ ಆಗೋದಿಲ್ಲ. ಅಲ್ಲಿ ಮುಖ್ಯ ಆಗೋದು ಅವರು ಜನರ ಜೊತೆ ಹೇಗೆ ಬೆರೀತಾರೆ, ಜನರ ಕಷ್ಟಗಳಿಗೆ ಹೇಗೆ ಸ್ಪಂದಿಸ್ತಾರೆ, ಜನರಿಗೆ ಬೇಕಾದ ಅಭಿವೃದ್ಧಿ ಕಾರ್ಯಗಳನ್ನು ಹೇಗೆ ಮಾಡ್ತಾರೆ ಅನ್ನೋದು. ಉದಾಹರಣೆಗೆ ಎಚ್ ಡಿ ರೇವಣ್ಣರನ್ನು ತೆಗೆದುಕೊಂಡ್ರೆ ಅವರು ಓದಿರೋದು ಹತ್ತನೇ ಕ್ಲಾಸೇ ಇರ್ಬೋದು, ಆದರೆ ರಾಜ್ಯದ ಶಾಸಕರಲ್ಲಿ ಅತಿ ಹೆಚ್ಚು ಅನುದಾನವನ್ನು ಪಡೆಯೋದು, ಕ್ಷೇತ್ರಕ್ಕೆ ಬೇಕಾದ ಪ್ರತಿಯೊಂದು ಅಭಿವೃದ್ಧಿ ಕೆಲಸವನ್ನು ಮಾಡೋದ್ರಲ್ಲಿ ಎಚ್ ಡಿ ರೇವಣ್ಣ ತುಂಬಾನೇ ಮುಂದಿದ್ದಾರೆ. ಇಲ್ಲಿ ಅವರಿಗೆ ವಿದ್ಯಾಭ್ಯಾಸ ಅನ್ನೋದು ಯಾವುದೇ ಕೊರತೆಯನ್ನು ಉಂಟು ಮಾಡ್ತಾ ಇಲ್ಲ. ಒಂದು ಮಾತಿದೆಯಲ್ಲ, ವಿದ್ಯಾಭ್ಯಾಸಕ್ಕೂ ಜ್ಞಾನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ. ಹಾಗೆ ಈ ಶಾಸಕರ ಜ್ಞಾನಕ್ಕೂ ವಿದ್ಯಾಭ್ಯಾಸಕ್ಕೂ ಸಂಬಂಧ ಇಲ್ಲ. ಇದು ಗೆಳೆಯರೆ ಈ ಬಾರಿ ವಿಧಾನಸಭೆಗೆ ಆರಿಸಿ ಬಂದಿರುವ ಒಂದಷ್ಟು ಜನಪ್ರತಿನಿಧಿಗಳ ವಿದ್ಯಾರ್ಹತೆ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.